हलो फ्रेंड्स इवत्तिन वीडियोदल्लि नानु टॉप 8 गूगल सर्च बग्गे हेळ्ता इद्दीनि सो अंद्रे ईग निमगे गूगल अल्लि केलवोंदु विषयगळेल्ल गोत्तिरोदिल्ल याव रीति सर्च माड्कोबेकु अंद्रे नम पर्टिक्युलर सब्जेक्ट बेकु अंद्रे हेगे सर्च माड्कोबेकु अन्नोदु गोत्तिरोदिल्ल सो ईग नानु हेळुवंत विषय ओंदु 8% अंद्रे इडी ओंदु इदरल्लि वर्ल्ड अल्लि ओंदु 8% जनरिगे मात्र अदर गोत्तिरबहुदु ಇನ್ನು 92% ಜನರಿಗೆ ಗೊತ್ತಿರೋದಿಲ್ಲ ಸೊ ನನ್ನ ವಿಡಿಯೋ ನೋಡಿ ನೀವು ನಿಮ್ಗೆ ಬೇಕಾಗಿರೋ ಸಬ್ಜೆಕ್ಟ್ಗಳನ್ನು ಸರ್ಚ್ ಮಾಡ್ತಾ ಹೋಗ್ಬೋದು ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನನ್ನ ವಿಡಿಯೋಸನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸೊ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ಸನ್ನು ಪ್ರೆಸ್ ಮಾಡಿರಿ ಸೊ ಬೆಲ್ ಐಕಾನ್ಸನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಆಟೋಮೆಟಿಕ್ಲಿ ನಿಮ್ಗೆ ನೋಟಿಫಿಕೇಷನ್ ಆಗುತ್ತೆ ನೀವು ಮೊದಲಿಗೆ ಅದನ್ನು ವೀಕ್ಷಣೆ ಮಾಡ್ಬೋದು ಓಕೆ ಸೊ ಈಗ ಎಲ್ಲರೂ ಲೈಕ್ ಬಟನನ್ನು ಪ್ರೆಸ್ ಮಾಡಲಿಲ್ಲ ಅಂತಂದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿರಿ ಸೊ ಈಗ ಲೈಕ್ ಬಟನ್ ಪ್ರೆಸ್ ಆಗಿದೆಯಲ್ಲ ಎಲ್ಲರದು ಸೊ ಈಗ ವಿಡಿಯೋಸನ್ನು ಸ್ಟಾರ್ಟ್ ಮಾಡೋಣ ಓಕೆ ಸೊ ಮೊದಲಿಗೆ ನಾನು ಫಸ್ಟ್ ಪಾಯಿಂಟ್ ಅಂದರೆ ಈಗ ನಮಗೆ ಬೇಕಾಗಿರೋ ಒಂದು ವರ್ಡ್ಸ್ಗಳನ್ನು ಅಥವಾ ಒಂದು ಸಬ್ಜೆಕ್ಟ್ಗಳು ನಮಗೆ ಗೊತ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಗೊತ್ತಿದೆ ಅದರ ಬಗ್ಗೆ ಅದು ನಮಗೆ ಈಗ ಸರ್ಚ್ ಆಗಬೇಕು ನೋಡ್ಕೋಬೇಕು ಅಂತ ಇದ್ದಾಗ ನಾವು ಮೊದಲಿಗೆ ಆಸ್ಟರಿಸ್ಕ್ ಅನ್ನುವಂಥ ಸಿಂಬಲನ್ನು ಯೂಸ್ ಮಾಡಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ನಮಗೆ ಇಲ್ಲಿ ಗೂಗಲಲ್ಲಿ ನಮಗೆ ಏನಾಗಿದೆ ಕೇಳಿದ್ರೆ ಒಂದೀಗ ಹಾಡು ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಅಂತ ಇದೆಯಲ್ಲ ಸೊ ಅದು ನಮಗೆ ಶಿವ ಅಂತ ಅಷ್ಟೇ ಗೊತ್ತಿರುತ್ತೆ ಮುಂದೆ ಗೊತ್ತಿಲ್ಲ ಬಟ್ ನಮಗೆ ಆ ಹಾಡು ಬೇಕು ಆ ವಿಡಿಯೋಸ್ಗಳು ಬೇಕು ಅಂದಾಗ ನಾವೇನು ಮಾಡ್ಬೋದು ಇಲ್ಲಿ ಶಿವ ಅಂತ ಬರೆದು ಇಲ್ಲಿ ಸ್ಟಾರ್ ಚಿಹ್ನೆನ ಹಾಕಿ ಎಂಟರ್ ಹೊಡೆದ್ರೆ ಸೊ ಇಲ್ಲೇನಾಗುತ್ತೆ ಸೊ ಆ ಹಾಡು ಬರ್ತಾ ಹೋಗುತ್ತೆ ಓಕೆ ನಮ್ಗೆ ಯಾವ ಹಾಡು ಬೇಕೋ ಆ ಹಾಡನ್ನು ನಾವು ಚೂಸ್ ಮಾಡ್ಕೋಬೇಕು ಓಕೆ ಇದು ಅಂತಾಯಿತು ಅದಾದ ಮೇಲೆ ಇನ್ನೂ ಕೆಲವೊಂದು ಸಬ್ಜೆಕ್ಟ್ ಬಗ್ಗೆ ನಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ಗಳೆಲ್ಲ ಬೇಕಾಗಿರುತ್ತೆ ಆದರೆ ಅವ್ರ ಬಗ್ಗೆ ನಮಗೆ ಪೂರ್ತಿ ಗೊತ್ತಿಲ್ಲ ಆಗ ನಾವೇನು ಮಾಡ್ಬೋದು ಸೊ ಇಲ್ಲಿ ಸ್ಟಿಫನ್ ಸ್ಟಾರ್ ಹಾಕಿ ಬ್ರೀಫ್ ಅಂತ ಕೊಟ್ಟು ಎಂಟರ್ ನೋಡಿದ್ರೆ ಸೊ ಇಲ್ಲೇನಾಗುತ್ತೆ ಬ್ರೀಫ್ ಆನ್ಸರ್ ಟು ಬಿಗ್ ಕ್ವಶನ್ಸ್ ಸ್ಟಿಫನ್ ಹಾಕಿಂಗ್ ಅಂತ ಬರ್ತಾ ಇದೆ ಅಲ್ವಾ ಸೊ ಇದು ಒಂದಾಯ್ತು ಓಕೆ ಸೆಕೆಂಡ್ ಒನ್ ಇನ್ವೈಟೆಡ್ ಕಾಮ ಓಕೆ ಇನ್ವೈಟೆಡ್ ಕಾಮ ಅಂತಂದರೆ ಬೆಸ್ಟ್ ಆಫ್ ಕ್ರಿಕೆಟ್ ಅಂತ ಬರೆದು ಎಂಟರ್ ಹೊಡೆದ್ರೆ ಇಲ್ಲಿ ಬೆಸ್ಟ್ ಆಫ್ ಕ್ರಿಕೆಟ್ ಬಗ್ಗೆ ಬರ್ತಾ ಹೋಗುತ್ತೆ ಕಷ್ಟ ಇದೆಲ್ಲ ಸೊ ಇದು ಇನ್ವೈಟೆಡ್ ಕಾಮ ಯೂಸ್ ಮಾಡುವಂಥದ್ದು ಓಕೆ ಸೊ ನೆಕ್ಸ್ಟು ಅಂಡರ್ಸ್ಕೋ ಅಂದರೆ ಮೈನಸ್ ಚಿಹ್ನೆ ಅಂದರೆ ಸಬ್ಸ್ಟ್ರಾಕ್ಷನ್ ಚಿಹ್ನೆಯನ್ನು ಯೂಸ್ ಮಾಡಿ ನಮಗೆ ಬೇಕಾಗಿರೋ ಆನ್ಸರನ್ನು ತಗೊಳ್ಳೋದು ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಅಂತ ಕೊಟ್ಟರೆ ಅದ್ರ ಬಗ್ಗೆ ನಮಗೆ ಬೇಕಿತ್ತು ಕೊರೋನಾ ವೈರಸ್ ನ್ಯೂಸ್ ಬಗ್ಗೆ ಸೊ ಇಲ್ಲಿ ಕೊರೋನಾ ವೈರಸ್ ನ್ಯೂಸ್ ಅಂತ ಕೊಟ್ಟರೆ ಓಕೆ ಸೊ ಇಲ್ಲಿ ಬೇರೆ ಬೇರೆ ಇದೆಲ್ಲ ಬರ್ತಾ ಹೋಗುತ್ತಲ್ಲ ಸೊ ನ್ಯೂಸ್ಗಳು ಬರ್ತವೆ ಟೈಮ್ಸ್ ನ್ಯೂ ರೋಮನ್ ಇದು ಇಂಡಿಯಾ ಅದಾದಮೇಲೆ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಆಮೇಲೆ ದ ಹಿಂದೂ ಇಂಡಿಯನ್ ಈ ಥರ ಎಲ್ಲ ಬರೆಯಬೇಕಾಗಿರುತ್ತೆ ಬರ್ತಾ ಇರುತ್ತೆ ಅಲ್ಲ ತುಂಬ ಬರ್ತಾ ಇರುತ್ತೆ ಸೊ ನಮಗೆ ಯಾವುದಾದ್ರೂ ಒಂದು ಬೇಡ ಮಿಕ್ಕಿದೆಲ್ಲ ಬೇಕಾಗಿರುತ್ತೆ ಆ ಥರ ಇದ್ದಾಗ ಈಗ ಟೈಮ್ಸ್ ಆಫ್ ಇಂಡಿಯಾ ಬೇಡ ನಮಗೆ ಸೊ ಆಗ ನಾವೇನು ಮಾಡ್ಬೋದು ಇಲ್ಲಿ ನ್ಯೂಸ್ ಸ್ಪೇಸ್ ಹೊಡೆದು ಮೈನಸ್ ಟೈಮ್ಸ್ ಆಫ್ ಇಂಡಿಯಾ ಅಂತ ಬರೆದ ಎಂಟರ್ ನೋಡಿದ್ರೆ ಸೊ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾದ ನಮಗೆ ಯಾವುದೇ ನ್ಯೂಸ್ಗಳು ಕಾಣಿಸೋದಿಲ್ಲ ಇಲ್ಲಿ ನೆಕ್ಸ್ಟು ಈಗ ಸೈಟ್ ಬಗ್ಗೆ ನಮಗೆ ಈಗ ಒಂದು ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಗೊತ್ತಿಲ್ಲ ಆ ಸೈಟಿಗೆ ಡೈರೆಕ್ಟಾಗಿ ಹೋಗಬೇಕು ಅಂತಂದರೆ ಸೊ ನಾವು ಇಲ್ಲಿ ಏನು ಮಾಡ್ಬೋದು ಈಗ ಮೈನಸ್ ಚಿಹ್ನೆಯನ್ನು ಯೂಸ್ ಮಾಡಿಕೊಂಡೇ ಒಂದು ನಮಗೆ ಬೇಕಾಗಿರೋ ಸೈಟನ್ನು ಡೈರೆಕ್ಟಾಗಿ ಓಪನ್ ಮಾಡ್ಕೋಬೋದು ಈಗ ಫಾರ್ ಎಕ್ಸಾಂಪಲ್ ನಮಗೆ ನ್ಯೂಸ್ 18 ನ್ಯೂಸ್ಗಳು ಮಾತ್ರ ನಮಗೆ ನೋಡಬೇಕು ಮತ್ತು ಬೇರೆ ಯಾವ ನ್ಯೂಸ್ಗಳು ನಮ್ಗೆ ಅದರಲ್ಲಿ ಬೇಕಾಗಿಲ್ಲ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಸ್ಪೇಸ್ ಹೊಡೆದು ಮೈನಸ್ ಮತ್ತು ಸ್ಪೇಸ್ ಹೊಡೆದು ಇಲ್ಲಿ ನ್ಯೂಸ್ 18 ಅಂತ ಕೊಟ್ಟರು ಸೊ ಇಲ್ಲಿ ನ್ಯೂಸ್ 18 ಮಾತ್ರ ಬರ್ತಾ ಹೋಗುತ್ತೆ ಓಕೆ ಸೊ ಇಲ್ಲಿ ನಮ್ಗೆ ಯಾವ್ಯಾವ್ದು ಬೇಕು ಇಲ್ಲಿ ನ್ಯೂಸ್ 18 ಅಂತ ಕಾಣಿಸ್ತಿದೆ ನ್ಯೂಸ್ 18 ನ್ಯೂಸ್ ಮಾತ್ರ ನಮ್ಗೆ ಏನಾಗುತ್ತೆ ಕಾಣಿಸ್ತಾ ಇರುತ್ತೆ ಓಕೆ ಸೊ ಇದು ಅಂದರೆ ಪರ್ಟಿಕ್ಯುಲರ್ ಅದೇ ಒಂದು ನ್ಯೂಸ್ಗಳನ್ನು ನೋಡುವಂಥ ಮೆಥಡ್ಸ್ ಓಕೆ ಸೊ ನೆಕ್ಸ್ಟ್ ಒನ್ ಡಿಫೈನ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ಳೋದು ಅಂದರೆ ನಮಗೀಗ ಫಾರ್ ಎಕ್ಸಾಂಪಲ್ ಆಗಿ ಯಾವುದೇ ಒಂದು ವರ್ಡ್ಸಿನ ಮೀನಿಂಗ್ಗಳು ಗೊತ್ತಿರೋದಿಲ್ಲ ನಮಗೆ ಸೊ ಆ ಮೀನಿಂಗ್ಗಳನ್ನು ನಾವು ಏನು ಮಾಡ್ಬೋದು ಡಿಫೈನ್ ಅಂತ ಬರೆದು ಇಲ್ಲಿ ಡಿಫೈನ್ ಅಂತ ಬರೆದು ನಮಗೆ
ಯಾವ ಥರ ಬೇಕೋ ಆ ಥರ ಇದ್ರಲ್ಲಿ ಬರೀಬೇಕಾಗತ್ತೆ. ಅಂದರೆ ಡಿಫೈನ್ ಅಂತ ಬಂದಾಗ ಬರೆದು ಇಲ್ಲಿ ಕೊಲನ್ ಹಾಕಿ, ನೆಕ್ಸ್ಟ್ ನಮಗೀಗ ರಿಯಲ್ ಅನ್ನೋ ಅದರದ್ದು ಮೀನಿಂಗ್ ಬೇಕಿತ್ತು. ಸೊ ಇಲ್ಲಿ ರಿಯಲ್ ಅಂತ ಬರೆದು ಎಂಟರ್ ಹೊಡೆದೆ. ಓಕೆ, ಸೊ ಆ ರಿಯಲ್ಲು ಅದರ ಮೀನಿಂಗ್ ಏನು, ಅವೆಲ್ಲವನ್ನು ಯಾವ ಟೈಮಿಂಗಲ್ಲಿ ಅದೇನಾಗಿದೆ, ಅದು ನಮಗೆ ಆ ವರ್ಡ್ಸ್ ಬಂದಿದೆ ಅದೆಲ್ಲ ಮೀನಿಂಗ್ಸ್ಗಳನ್ನು, ಅಂದರೆ ಅದರ ಪೂರ್ತಿ ಜಾತಕನೇ ನಮ್ಗೆ ಏನಾಗುತ್ತೆ, ಯಾವುದೇ ಒಂದು ವರ್ಡ್ಸಿನ ಪೂರ್ತಿ ಜಾತಕನೇ ಅದೇನಾದ್ರು ಮಾಡುತ್ತೆ ನಮ್ಗೆ ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಅದು ಯಾವ ರೀತಿ ಬಂದಿದೆ ಅಂತ ಇದೆ, ಒರಿಜಿನಲ್ ಯಾವುದು, ಲ್ಯಾಟಿನಿಂದ ಸ್ಟಾರ್ಟ್ ಆಗಿತ್ತು, ಆಮೇಲೆ ಎಲ್ಲಿವರೆಗೆ ಬಂತು ಅದನ್ನು ತೋರಿಸ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ನಮಗೆ ಬೇರೆ ಬೇರೆ ಇದ್ರ ತೋರಿಸುತ್ತೆ, ಅಂದರೆ ಈಗ ಅದ್ರ ಬಗ್ಗೆ ನಮಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಇದೆ ಪ್ರೊನೌನ್ಸಿಯೇಷನ್ ಬೇರೆ ತೋರಿಸುತ್ತೆ. ಓಕೆ, ಸೊ ನಮಗೇನು ಬೇಕು ಆ ವರ್ಡ್ಸ್ಗಳನ್ನು ಬರೆಯುವಾಗ ನಾವು ಡಿಫೈನ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡ್ಕೊಳ್ತೀವಿ. ಡಿಫೈನ್ ಅನ್ನುವಂಥ ವರ್ಡ್ಸನ್ನು ಯೂಸ್ ಮಾಡಿ ಅಲ್ಲಿ ಕಾಲನ್ ಹಾಕಿ ನಮ್ಗೆ ಯಾವ ವರ್ಡ್ಸ್ ಬೇಕೋ ಅದನ್ನು ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಹ್ಯಾಪಿ ಅಂತ ಕೊಟ್ಟರೆ ಹ್ಯಾಪಿ ಯಾವಾಗ ಬಂದಿದೆ ಅದನ್ನೆಲ್ಲ ತೋರಿಸ್ತಾ ಹೋಗುತ್ತೆ ನಮಗೆ ಹ್ಯಾಪಿ ಅಂತ. ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿಕ್ಕೂ ಬರುತ್ತೆ, ಅಂದರೆ ಬೇರೆ ಇದು ಇಂಗ್ಲೀಷ್ ಇಂಗ್ಲೀಷ್ ಅಂತ ಇದೆ, ಎಚ್ ಎ ಪಿ ಹ್ಯಾಪ್ ಇದರಿಂದ ಹ್ಯಾಪಿ ಅಂತ ಬಂದಿದೆ. ಹ್ಯಾಪಿ ಮೀನ್ಸ್ ಸೊ ಈಗ ಲಕ್ಕಿ ಈ ಥರ ಎಲ್ಲ ಬರ್ತಾ ಹೋಗುತ್ತಲ್ಲ. ಸೊ ಈ ಥರ ನಾವು ಬೇರೆ ಲ್ಯಾಂಗ್ವೇಜಿಗೆ ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಈಗ ಇಲ್ಲಿ ಕನ್ನಡ ಇದ್ದರೆ ಕನ್ನಡಕ್ಕೆ ತೊಗೋಬೋದು. ಸೊ ಕನ್ನಡ ಇದೆ ನೋಡಿ, ಕನ್ನಡ ಸಂತೋಷ ಅಂತ. ಓಕೆ, ಸೊ ನಮಗೆ ಯಾವ ಒಂದು ವರ್ಡ್ಸ್ಗಳು ಬೇಕೋ ಆ ವರ್ಡ್ಸನ್ನು ಕೊಟ್ಟು ಅದನ್ನು ಡಿಫೈನ್ ಅನ್ನುವಂಥ ಒಂದು ಕೀ ವರ್ಡ್ಸಿಂದ ಅದನ್ನು ಯೂಸ್ ಮಾಡಿಕೊಂಡಾಗ ಅದರ ಪೂರ್ತಿ ಹಿಸ್ಟ್ರಿಯನ್ನು ನೋಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ನಮಗೆ ಕೀವರ್ಡ್ಸ್, ಕೆಲವೊಂದು ಫೈಲ್ಗಳೆಲ್ಲ ಗೊತ್ತಿರೋದಿಲ್ಲಲ್ಲ, ಸೊ ಆ ಫೈಲ್ಗಳನ್ನು ನಮಗೆ ಡೈರೆಕ್ಟಾಗಿ ಓಪನ್ ಮಾಡ್ಕೋಬೇಕಾಗಿರುತ್ತೆ. ಆಗ ಒಂದು ಕೀವರ್ಡ್ಸ್ ಅನ್ನುವಂಥ ಫೈಲ್ ಟೈಪನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಓಕೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅರ್ತ್ ಅಂತ ಕೊಟ್ಟರೆ, ಅರ್ತ್ ಅಂತ ಕೊಟ್ಟರೆ ಅರ್ತಿನ ಬಗ್ಗೆ ಎಲ್ಲ ಬರುತ್ತೆ ಅಲ್ವಾ. ಸೊ ಆಗ ನಮಗೆ ಬರೀ ಅರ್ತ್ ಬಗ್ಗೆ ಯಾವುದೋ ಒಂದು ವಿಡಿಯೋಸ್ ಮಾತ್ರ ಬೇಕು ಅಥವಾ ಏನೇ ಒಂದು ಇದ್ರ ಬೇಕಾದಾಗ ನಾವು ಇಲ್ಲೇನು ಮಾಡಬೇಕು, ಅರ್ತ್ ಬರೆದು ಇಲ್ಲಿ ಫೈಲ್ ಟೈಪ್ ವಿಡಿಯೋಸ್ ಅಂತ ವಿಡಿಯೋ ಅಂತ ಕೊಟ್ಟರೆ, ಸೊ ಇಲ್ಲೇನಾಗುತ್ತೆ ಅದರ ಅರ್ತಿನ ವಿಡಿಯೋಸನ್ನು ಮಾತ್ರ ನಮಗೆ ಅದು ತೋರಿಸುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 8 ಗೂಗಲ್ ಟ್ರಿಕ್ಸ್ಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ. ಸೊ ನನಗೆ ಇದರಿಂದ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಿ ಆನ್ ನೆಕ್ಸ್ಟ್ ವಿಡಿಯೋ.